ನಿಮ್ ಫ್ರೆಂಡ್ ಈಗ ಹೇಗಿದ್ದಾರೆ? ಯಾವ ಫ್ರೆಂಡ್? ಅದೇ ಸೀರಿಯಸ್ ಅಂತ ಟೆಲಿಗ್ರಾಮ್ ಬಂದಿತ್ತಲ್ಲ. ಅವನಾ? ಬಡ್ಡಿ ಮಗನಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿತ್ತು, ಅಷ್ಟಕ್ಕೆ ಟೆಲಿಗ್ರಾಮ್ ಕೊಟ್ಬಿಟ್ಟಿದ್ದಾನೆ. ಈಗ ಅವನ್ ಸರಿಯಾಗೇ ಇದ್ದಾನೆ, ಬೇರೆ ಅವ್ರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಷ್ಟೇ. ಅಯ್ಯೋಯ್ಯೋ, ಏನ್ರಿ, ಏನಾಯ್ತು? ನನ್ ಫ್ರೆಂಡು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಟ್ಟಿರೋ ಬ್ರೀಫ್ ಕೇಸ್ನ ನನ್ನ ಕೈಲಿ ಕೊಟ್ಟಿದ್ದ. ನಾನು ಅದ್ ಮರೆತ್ಬಿಟ್ಟು ಕಂಪಾರ್ಟ್ಮೆಂಟಲ್ಲೇ ಬಿಟ್ಬಿಟ್ಟೆ. ಜೋಪಾನ ಜೋಪಾನ ಅಂತ 10 ಸಲ ಹೇಳಿದ್ದ. ಅಯ್ಯೋ, ನಿಮ್ ಫ್ರೆಂಡ್ ಇಷ್ಟು ಮುಖ್ಯವಾದ ಜವಾಬ್ದಾರಿ ನಿಮ್ಗೆ ಒಪ್ಪಿಸಿದ್ದಾರೆ, ಹುಡುಗಾಟದಲ್ಲಿ ಮಿಸ್ ಮಾಡ್ಬಿಟ್ರಲ್ಲ. ಹುಡುಗಾಟ ಅನ್ಕೊಂಡಿದ್ದೆ, ಈಗ ಪ್ರಾಣಕ್ಕೆ ಬಂತಲ್ಲ, ಈಗೇನ್ ಮಾಡೋದು ಜೂಲಿ? ಇನ್ನು ಪ್ರಶ್ನೆ ಕೇಳ್ತಿದ್ದೀರಲ್ಲ, ಮುಖ್ಯವಾದ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಿದ್ದೀರಾ, ಮೊದಲು ಹೋಗಿ ಬ್ರೀಫ್ ಕೇಸ್ನ ಪತ್ತೆ ಮಾಡಿ, ಮಿಸ್ ಆದೀತು. ಹಾಗೆಲ್ಲ ಮಿಸ್ ಆಗಲ್ಲ, ಯಾಕಂದ್ರೆ ಅದು ತುಂಬಾ ಹಳೆಯ ಪೆಟ್ಟಿಗೆ, ಅಸಹ್ಯ, ಯಾರು ಮುಟ್ಟೋದಿಲ್ಲ. ಇರ್ಲಿ, ಹಳೇದೋ ಹೊಸ್ತು, ಜವಾಬ್ದಾರಿ ಹೊತ್ಕೊಂಡ್ಮೇಲೆ ಕಾಪಾಡೋ ಹೊಣೆ ನಿಮ್ದು. ನಾನು ಹೋಗಿ ತಗೊಂಡ್ಬರ್ತೀನಿ. ಬೆಂಗಳೂರಿಗೆ ಹೋಗ್ಬಂದ್ರೆ ಯಾಕೆ ಇವ್ರು ಟೆನ್ಷನ್ ಅಲ್ಲಿ ಬರ್ತಾರೆ?